ನಿನ್ನೆ ರಾತ್ರಿ ಸುರಿದ ಭಾರಿ ಮಳೆಗೆ ತಾಲೂಕಿನ ಹಲಗೂರು ಸಮೀಪದ ಫಾರಂ ಹೌಸ್ ಒಂದಕ್ಕೆ ನೀರು ಪ್ರವಾಹೋಪಾದಾಯದಲ್ಲಿ ನುಗ್ಗಿದ ಪರಿಣಾಮ 39 ಮೇಕೆಗಳು ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿರುವುದು. ಅಲ್ಲದೆ 7 ಮೇಕೆಗಳು, 1 ಹಸು ನೀರಿನಲ್ಲಿ ಮುಳುಗಿ ಸ್ಥಳದಲ್ಲೇ ಸಾವನ್ನಪ್ಪಿದ ದುರಂತ ಘಟನೆ ಜರುಗಿದೆ. ಹಲಗೂರು ಗ್ರಾಮ ಪಂಚಾಯತಿ ಸದಸ್ಯರಾದ ಜಮೀಲ್ ಎಂಬುವರಿಗೆ ಸೇರಿದ ಈ ಮೇಕೆ ಫಾರಂಗೆ ಭಾರಿ ಮಳೆಯಿಂದಾಗಿ ನಿನ್ನೆ ಮಧ್ಯಾಹ್ನ ರಾತ್ರಿ ದಿಢೀರ್ ಎಂದು ನೀರು ಪ್ರವಾಹದಂತೆ ನುಗ್ಗಿದ ಪರಿಣಾಮ ಮೇಕೆ ಫಾರಂ ಸಂಪೂರ್ಣ ಜಲಾವೃತವಾಗಿದ್ದು ಅಲ್ಲಿಗೆ 49 ಮೇಕೆಗಳು ಪೈಕಿ 39 ಮೇಕೆಗಳು ಕೊಚ್ಚಿ ಹೋಗಿದ್ದು 7 ಮೇಕೆಗಳು, 1 ಹಸು ನೀರಿನಲ್ಲಿ ಮುಳುಗಿ ಸ್ಥಳದಲ್ಲೇ ಸಾವನ್ನಪ್ಪಿವೆ ಎಂದು ವರದಿಯಾಗಿದೆ. ಸುದ್ದಿ ತಿಳಿದು ಸ್ಥಳಕ್ಕೆ ಧಾವಿಸಿದ ಜಮೀಲ್ ಹಾಗೂ ಇತರರು ಸದರಿ ಫಾರಂನಲ್ಲಿದ್ದ ರಾಜಣ್ಣ ಎಂಬುವರನ್ನು ಬೋಟ್ ಸಹಾಯದಿಂದ ರಕ್ಷಿಸಿದ್ದಾರೆ. ಈ ದುರಂತದಲ್ಲಿ ಮಾಲೀಕ ಜಮೀಲ್ ಅವರಿಗೆ ಲಕ್ಷಾಂತರ ರು ನಷ್ಟ ಉಂಟಾಗಿದೆ. ಏ ಅದು ಇಡ್ಕೋಬೇಡ, ಸೊಪ್ಪು ಬ್ರಸಲ್ಲ ಅಲ್ಲೇ ಅವೆ ಜಮೀಲ್ ಪಾಷ ಅಂದ್ಬಿಟ್ಟು. ಇಲ್ಲಿ ನಾನು ನಮ್ಮ ಮೇಕೆ ಫಾರಮಲ್ಲಿ ಏನಿತ್ತು, ನಮ್ಮ ಹುಡುಗ ಇದ್ದ, ಅವನು ಒಂದು ಕಾಲಕ್ಕೆ ಫೋನ್ ಮಾಡಿದ, ಅಣ್ಣ ಹಿಂಗೆ ಮಳೆ ಜ್ವರ ಬರ್ತದೆ ಕಾರಣ ಅಂದ್ಬಿಟ್ಟು. ಆಗ ನಾ ಎದ್ಬಿಟ್ಟು ನೋಡಿದೆ, ಮಳೆ ಸುಮಾರ ಬರ್ತಾಯಿತ್ತು. ನಾನು ಅವನಿಗೆ ಮನಿಕಪ್ಪ ಏನು ಮಳೆ ನಿಲ್ಲ ಅಂದೆ. ಇಲ್ಲ ಅಣ್ಣ ಜ್ವರ ಟಿ ವಿ ಗಿವೆಲ್ಲ ಬಿದ್ದೋದೆ ಅಂದ. ಆಮೇಲೆ ನಾನು ಬತ್ತಾ ನೀರಪ್ಪ ಅಂತ ಕರೆಕ್ಟಾಗಿ ನೀರು ಒಂದು ಮುಕ್ಕಲ್ಲಿ ಬಂದೆ. ಇಲ್ಲಿ ಮರೆ ಒಂದು ಹೆಚ್ಚಿಗೆ ಒಂದು 10 ನೀರು ನಿಂತಿತ್ತು. ನಾನು ನಮ್ಮ ಮಾವನ ಮಗಳ ಹೋಗಿ ಪ್ರಯತ್ನ ಪಡೋ ಆಗಲಿಲ್ಲ. ಆಗ 112 ಫೋನ್ ಮಾಡಿದೆ, ಹಿಂಗಾಗದೆ ಸರ್ ಅಂದ್ಬಿಟ್ಟು. ಅವರು ಅಗ್ನಿಶಾಮನ ನಂಬರ್ ಕೊಟ್ಟರು, ಮಾಡಿ ಇವ್ರಿಗೆ ಅಂದ್ಬಿಟ್ಟು. ಅವ್ರು ಮಾಡಿದ್ರು ಅಷ್ಟೇ, ನಮ್ಮದು ಬೋಟ್ ಇಲ್ಲ ಕಣ್ರಿ, ನೀವು ಬೇರೆ ವ್ಯವಸ್ಥೆ ಮಾಡಿ ಅಂದರು. ಆಗ ನಾನು ಏನು ಮಾಡಿದೆ, ಮಳವಳ್ಳಿಗೆ ನಮ್ಮ ಹುಡುಗನ ಫೋನ್ ಮಾಡಿ, ನಮ್ಮ ಹುಡುಗ ಶಿಲ್ಲಿ ಬಂದ ಪಾಪ, ಮಳವಳ್ಳಿಯಿಂದ ಬೋಟ್ ತರಿಸಿ ನಾನು ನಮ್ಮ ಹುಡುಗನ ಒಳಗಡೆ ಅವನು ಮನಗಿದ್ದ. ಆಗ ನಾವು ಕರ್ಕೊಬ ಅವನ್ನ ಹೋಗಿ ಡೋರ್ ಎತ್ತು, ಒಂದು 40 ಮರಿ ಸತ್ತೋಗಿದ್ವು, 38 ಮರಿ ಸತ್ತೋಗಿದ್ವು. ಆಗ ಏನಾದ್ವು ಅಂದರೆ ಈ ನೀರಲ್ಲಿ ನೀರು ಇತ್ತಲ್ಲ, ಹೆಂಗ ತೀಳ್ಕೊಂಡೋದ ಮರಗಳು. ಆಗ ನಮ್ಮ ಹುಡುಗ ಒಬ್ಬನ ಬದುಕಿಸ್ಕೊಂಡು 3 ಕರ ಇದ್ವು, 1 ಕರ ಸತ್ತೋಗೋದು, 3 ಕರ ಬಚಾವ್ ಮಾಡ್ಕೊಂಡು ನಮ್ಮ ಹುಡುಗನ ಕರ್ಕೊಬಂದಿದ್ವಿ. ಅಂದಾಜು ಎಷ್ಟು ಲಾಸ್ ಆಗೈತೆ? ಒಂದು 5.5 ಲಕ್ಷ ರೂಪಾಯಿ ಲಾಸ್ ಆಗುತ್ತೆ. ಗಾಡಿ ಗೀಡಿ ಎಲ್ಲ ಇದಾವೆ, ಟಿ ವಿ ಎಲ್ಲ ಹೊಂಟೋಗೋದು, ಫ್ರಿಜ್ ಹೊಂಟೋಗೋದು, ಕಾರ್ ಹಿಂಗೆ ಸ್ಕ್ರ್ಯಾಚ್ ಎಲ್ಲ ಆಗುತ್ತೆ. ಅಂಬಿ ಪ್ರಿಯ ಮೇಕೆ ಫಾರಂ.